ಹಲೋ ಎವ್ರಿಬನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಫೋನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆಯಾ ಅಥವಾ ಕಾಲ್ ಫಾರ್ವರ್ಡಿಂಗ್ ಆಗಿರ್ಬೋದು, ಮೆಸೇಜ್ ಫಾರ್ವರ್ಡಿಂಗ್ ಆಗಿರ್ಬೋದು, ಏನಾದರೂ ನಡೀತಿದೆಯಾ ಅಂತ ನಾವೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೈಸ್, ನೀವೇನಾದರೂ ಫೋನ್ನ ಯೂಸ್ ಮಾಡ್ತಿದ್ದೀರ ಅಂದರೆ ಈ ವಿಡಿಯೋ ನೋಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಮುಂದೆ ನೀವೇನಾದರೂ ಮುಂದೆ ಈ ಥರ ಎಲ್ಲ ಆದಾಗ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸೊ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಏನಂತ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಏನಾದರೂ ಹ್ಯಾಕ್ ಆಗಿದ್ದರೆ ನಿಮ್ಮ ಫೋನಲ್ಲಿರುವ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ನಿಮಗೆ ಗೊತ್ತಿಲ್ಲದೆ ಯಾಕೆ ಶೇರ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ಅದನ್ನು ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಿಮಗೆ ಇವಾಗ ಈ ಕೂಡಲೇ ತಿಳಿಸ್ಕೊಡ್ತೀನಿ. ಸೊ ಹೇಗಪ್ಪ ಅಂತಂದರೆ, ನಾನು ಒಂದು ಸ್ಕ್ರೀನ್ ರೆಕಾರ್ಡ್ನ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ. ಸೊ ಅದರಲ್ಲಿ ನೋಡ್ಕೋಬೋದು ನೀವು. ಫಸ್ಟು ಡಯಲ್ ಪ್ಯಾಡ್ ಓಪನ್ ಮಾಡಬೇಕಾಗುತ್ತೆ. ಸೊ ಡಯಲ್ ಪ್ಯಾಡಲ್ಲಿ ನೀವು *#67# ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಡಯಲ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಕೋಡ್ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಾಗ ನಿಮಗೆ ಒಂದಷ್ಟು ಸರ್ವಿಸ್ಗಳು ತೋರಿಸುತ್ತೆ. ಸರ್ವಿಸಲ್ಲಿ ಎಲ್ಲ ನಾಟ್ ಫಾರ್ವರ್ಡಿಂಗ್ ಅಂತ ತೋರಿಸ್ಬೇಕು. ಸೊ ಏನಾದರೂ ಫಾರ್ವರ್ಡಿಂಗ್ ಇದೆ, ಫಾರ್ವರ್ಡಿಂಗ್ ಅಂತ ತೋರಿಸುತ್ತೆ ಅಂತಂದರೆ ನಿಮ್ಮ ಕಾಲ್ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಏನೇ ಆಗಿರ್ಬೋದು ಫಾರ್ವರ್ಡ್ ಆಗ್ತಾ ಇದೆ, ಬೇರೆ ಮತ್ತೊಬ್ಬರಿಗೆ ಶೇರ್ ಆಗ್ತಿದೆ ಅಂತ ಅರ್ಥ. ಸೊ ಅದನ್ನು ತಪ್ಪಿಸೋಕೆ ಇನ್ನೊಂದು ಟ್ರಿಕ್ ಇದೆ. ಏನಪ್ಪ ಅಂತಂದರೆ, ಅದೇ ಡಯಲ್ ಪ್ಯಾಡ್ ಓಪನ್ ಮಾಡಿಬಿಟ್ಟು *002# ಅಂತ ಡಯಲ್ ಮಾಡಿ. ಸೊ ಮತ್ತೊಂದು ಕೋಡ್ ಜನ್ರೇಟ್ ಆಗುತ್ತೆ. ಸೊ ನಿಮ್ಮ ಯಾವುದಾದ್ರೂ ನಿಮಗೆ ಫಾರ್ವರ್ಡಿಂಗ್ ಅಂತ ತೋರಿಸಿರುತ್ತಲ್ಲ, ಅದು ಕಂಪ್ಲೀಟ್ಲಿ ಡಿಸೇಬಲ್ ಆಗುತ್ತೆ. ಸೊ ಫಾರ್ವರ್ಡ್ ಆಗಲ್ಲ ಮತ್ತೆ. ಸೊ ಇದನ್ನು ನೀವು ಈ ಕೂಡಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಾಂತಂದರೆ ನೀವು ಮುಂದಿನ ದಿನಗಳಲ್ಲಿ ಗೊತ್ತಾದಾಗ ನೀವು ರಿಯಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಮೊದಲೇ ಮಾಡ್ಕೋಬೇಕಾಗಿತ್ತು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ. ಬಾಯ್.